ನಮಸ್ತೆ, ನನ್ನ ಹೆಸರು ರೂಪೇಶ್ ಶೆಟ್ಟಿ ಅಂತ. ತುಳು ಸಿನಿಮಾ ಕಲಾವಿದ ನಾನು. ಗೋವಿಂದ ಗೋವಿಂದ ಯಾವ ರೀತಿ ನನಗೆ ಆಪರ್ಚುನಿಟಿ ಸಿಕ್ತು ಅಂತಂದರೆ, ನನ್ನ ಗಿರಿಗಿಟ್ ಸಿನಿಮಾ ಆಗಿತ್ತು. ಗಿರಿಗಿಟ್ ಸಿನಿಮಾ ತುಂಬ ನಿಮಗೆಲ್ಲ ಗೊತ್ತೇ ಇದೆ, ತುಳು ಭಾಷೆಯಲ್ಲಿ ಒನ್ ಆಫ್ ದ ಟಾಪ್ ಕಲೆಕ್ಟೆಡ್ ಮೂವಿ ಅದು. ತುಂಬ ಕಡೆ ಅಂದರೆ ಕನ್ನಡದಲ್ಲೂ ಟಾಕ್ ಆಗ್ತಾ ಇತ್ತು ಆ ಟೈಮಲ್ಲಿ, ಯಾವುದೊಂದು ತುಳು ಸಿನಿಮಾ ಗಿರಿಗಿಟ್ ಅಂತ ಬಂದಿದೆಯಂತೆ, ತುಂಬ ಕಲೆಕ್ಷನ್ ಆಗ್ತಾ ಇದೆಯಂತೆ, ಹಾಗೆ ಹೀಗೆ ಅಂತ. ಸೊ ಆ ಟೈಮಲ್ಲಿ ಈ ಪ್ರೊಡಕ್ಷನ್ ಹೌಸಿಂದ ನನಗೆ ಕಾಲ್ ಬಂತು. ಶೈಲೇಂದ್ರ ಬಾಬು ಪ್ರೊಡಕ್ಷನ್ ಅಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್, ಯಾಕೆ ಅಂತಂದರೆ ಅವರು ಶಂಕರ್ ನಾಗ್ ಅವರ ಸಿನಿಮಾ ಮಾಡಿದ್ದಾರೆ, ಉಪೇಂದ್ರ ಅವರ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಮಾಡಿರೋಂಥ ಪ್ರೊಡಕ್ಷನ್ ಹೌಸ್ ಅದು. ನನಗೆ ಕಾಲ್ ಬಂತು, ಕಾಲ್ ಬಂದಮೇಲೆ ಹೇಳಿದರು ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀರಾ ಅಂತ. ಸೊ ಫಸ್ಟಿಗೆ ನನಗೆ ಶೈಲೇಂದ್ರ ಬಾಬು ಸರ್ ಅವರ ಪ್ರೊಡಕ್ಷನ್ ಅಂತಂದರೆ ಹೌದಾ ಅಲ್ವಾ ಇವರೇನು ಅವರು ಅಂತ ಕನ್ಫ್ಯೂಸ್ ಆಯಿತು. ಅಂದರೆ ನನಗೆ ಗೊತ್ತಿದ್ದು ಶೈಲೇಂದ್ರ ಬಾಬು ಅವರು ಅಂತಂದರೆ ದೊಡ್ಡ ಪ್ರೊಡ್ಯೂಸರು ಅಂತ, ಬಟ್ ನನಗೆ ಬಂದಿರೋ ಕಾಲ್ ಅವ್ರದ್ದೇನಾ ಅಲ್ಲ, ನನಗೆ ಹೆಸರೇನಾದರೂ ಕನ್ಫ್ಯೂಷನ್ ಇದೆಯಾ ಅಂತ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ಸೊ ಶೈಲೇಂದ್ರ ಬಾಬು ಅವರೇ ಅಷ್ಟೆಲ್ಲ ಸಿನಿಮಾ ಮಾಡೋರು ಇವರೇ ಅಂತ. ಸೊ ಅವರು ಕರೆದ್ರು, ಬೆಂಗಳೂರಿಗೆ ಕರೆದು ಮೀಟಿಂಗ್ ಆಯಿತು. ಮೀಟಿಂಗ್ ಆದಮೇಲೆ ಈ ಥರ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು, ಯಾಕೆಂತಂದರೆ ಇದು ಈ ಸಿನಿಮಾ ಬೇಸಿಕಲಿ ಹೀರೋ ಹೀರೋಯಿನ್ ಈ ಥರ ಹೋಗೋ ಅಂತಹ ಸಿನಿಮಾ ಅಲ್ಲ. ಸೊ ಇವಾಗ ಈಗಿನ ಯೂತ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಒಂದು ಒಳ್ಳೆಯ ಪ್ಲಾಟು, ಹೀರೋ ಹೀರೋಯಿನ್ ಕಾನ್ಸೆಪ್ಟ್ ಸ್ವಲ್ಪ ಬದಿಗಿಟ್ಟು ಇದರಲ್ಲಿ ಕ್ಯಾರೆಕ್ಟರ್ಸು. ಸೊ ಎಲ್ಲರೂ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ, ಆ್ಯಂಡ್ ಒಂದು ಎರಡು ಮೂರು ಸ್ಟೋರಿ ಎಂಡಲ್ಲಿ ಎಲ್ಲನೂ ಕೊಲೇಜ್ ಆಗುತ್ತೆ, ಎಲ್ಲನೂ ಮರ್ಜ್ ಆಗುತ್ತೆ, ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಗುತ್ತವೆ. ಸೊ ಅದು ಹೇಗೆ ಏನು ಅನ್ನೋವಂಥದ್ದು ಇದರ ಸ್ಕ್ರೀನ್ ಪ್ಲೇಯ ಒಂದು ಡೆಪ್ತ್ ಅಂತ ಹೇಳ್ಬೋದು. ಸೊ ಅದು ಸ್ಟೋರಿ ಹೇಳೋದಾಗಲೇ ತುಂಬ ಖುಷಿಯಾಯಿತು. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಇವಾಗ ಸಿನಿಮಾ ವೈಸ್ ನೋಡೋದಾದರೆ ನಂದೊಂದು ಇಡೀ ಸಿನಿಮಾದಲ್ಲಿ ಒಂದು ಇನ್ನೊಬ್ಬ ಹೀರೋನಿಗೆ ಅಂದರೆ ಅವರ ಮಗ ಸುಮನ್ ಶೈಲೇಂದ್ರ ಅವ್ರು ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಇಡೀ ಸಿನಿಮಾದಲ್ಲಿ. ಬಟ್ ಕ್ಯಾರೆಕ್ಟರ್ ವೈಸ್ ನೋಡಿದಾಗ ನನ್ನಿಂದಲೇ ಸಿನಿಮಾ ಪ್ಲೇ ಆಗುತ್ತೆ, ನಾನೇನು ಹೇಳ್ತಾ ಹೋಗ್ತೀನಿ ಅದರಿಂದ ಸಿನಿಮಾ ಮುಂದೆ ಹೋಗುತ್ತೆ, ಎಲ್ಲ ಥ್ರೆಡ್ಡು ನನಗೆ ಕನೆಕ್ಟೆಡ್ ಆಗಿದೆ. ಸೊ ಸ್ಟಾರ್ಟು ನನ್ನಿಂದ ಆಗುತ್ತೆ, ಎಂಡು ನನ್ನಿಂದ ಆಗುತ್ತೆ. ಸೊ ಹಾಗಿರಬೇಕಾದ್ರೆ ನನಗೆ ಅನ್ನಿಸ್ತು ಈ ಸಿನಿಮಾ ಮಾಡಲೇಬೇಕು, ಕನ್ನಡದಲ್ಲಿ ನಾನು ತುಂಬ ಸಿನಿಮಾ ಮಾಡೋದಕ್ಕಿಂತ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದೆ ನಾನು ಆ ಟೈಮಲ್ಲಿ. ಸೊ ಅವಾಗ ಇದು ಅನ್ನಿಸ್ತು ಇದು ಮಾಡಲೇಬೇಕು ಅಂತ ನಾನು ಒಪ್ಪಿಕೊಂಡೆ, ಆ್ಯಂಡ್ ಈಗಲೂ ಅನ್ನಿಸ್ತಾ ಇದೆ ಅದು ಒಳ್ಳೆಯ ಡಿಸಿಷನ್ ಅಂತ. ಸೊ ಒಟ್ಟು ಎಷ್ಟು ದಿನಗಳ ಶೂಟಿಂಗ್ ನಡೀತು, ಎಲ್ಲೆಲ್ಲ ನಡೀತು? ಸೊ ಆಮೇಲೆ ಇವಾಗ ಬಿಟ್ಟಿರುವ ಫೋಟೋಸ್ ಹಾಗೂ ಟೀಸರ್ಗಳನ್ನು ನೋಡಿದಾಗ ನೀವು ಭಾವನಾ ಅವ್ರ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಮಾಡಿದರೆ ಹೇಗಿತ್ತು ಆ ಗಳಿ? ಅದೊಂದು ದೊಡ್ಡ ವಿಷಯ. ನನಗೆ ಕ್ಯಾರೆಕ್ಟ್ರೆಲ್ಲ ಫೈನಲ್ ಆಯಿತು, ಅದಾದಮೇಲೆ ಹೇಳಿದ್ರು ನಿಮ್ಮ ಪೇರು ಭಾವನಾ ಅಂತ. ನಾನು ಅಂದ್ಕೊಂಡೆ ಯಾರ್ದು ಹೊಸ ಭಾವನಾ ಇರಬಹುದು ಅಂತ. ಸೊ ಓಕೆ, ಯಾವ ಭಾವನಾ ಅಂತ ಕೇಳಿದಾಗ ಭಾವನಾ ಮೆನನ್ ಅಂತ ಹೇಳಿದ್ರು. ಭಾವನಾ ಮೆನನ ಯಾಕೆ ಅಂತಂದರೆ ನಾನು ತುಳು ಸಿನಿಮಾ ಒಂದು ಹಿಟ್ ಕೊಟ್ಟಿದ್ದೆ, ಬಟ್ ಕನ್ನಡದಲ್ಲಿ ನಾನು ಇನ್ನೂ ನ್ಯೂ ಕಮರ್ ಅಂತಲೇ ಹೇಳ್ಬೋದು. ನಂದೇನು ದೊಡ್ಡ ಸಿನಿಮಾಗಳು ಯಾವುದು ಮಾಡಿಲ್ಲ, ನಾನು ಕೆಲವೇ ಸಿನಿಮಾಗಳು ಮಾಡಿರೋದು. ಭಾವನಾ ಮೆನನ್ ಮಲಯಾಳಂನಲ್ಲಿ ನಾನು ಅವರ ಕೆಲವಾರು ಸಿನಿಮಾಗಳು ತುಂಬ ಸಿ ಐ ಡಿ ಮೂಸ ಆಗಿರ್ಬೋದು ಅಥವಾ ತುಂಬ ಸಿನಿಮಾಗಳು ನೋಡಿ ನಾನು ಚಿಕ್ಕಂದಿನಿಂದ ಅವರು ನೋಡ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಕನ್ನಡದಲ್ಲೂ ದೊಡ್ಡ ಟಾಪ್ ಹೀರೋಯಿನ್. ಸೊ ಅವ್ರ ಪೇರ್ ಅಂತಂದಾಗ ನನಗೆ ತುಂಬ ಖುಷಿಯಾಯಿತು, ಹೌದಾ ಇವ್ರ ಪೇರ ಅಂತ. ಮತ್ತು ನಾನು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಯ್ತು, ಯಾಕೆಂತಂದರೆ ಇಲ್ಲಿ ತನಕ ಮಾಡಿರೋ ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಟ್ಟಂತಹ ಸಿನಿಮಾ. ಆ್ಯಂಡ್ ಇವಾಗ ಈ ಟೀಸರ್ ಟ್ರೇಲರ್ ಎಲ್ಲ ನೋಡಿದಾಗ ಶೂಟಿಂಗ್ ಟೈಮೆಲ್ಲ ನೆನಪಾಗುತ್ತೆ. ಒಂದು ಪ್ರೊಡಕ್ಷನ್ ಹೌಸ್ ಅಂತಂದರೆ, ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ತನಕ ನಾನು ಏನು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದಂಥ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ಬೋದು. ಯಾವುದಕ್ಕೂ ಕಡಿಮೆ ಇಲ್ಲದೆ ನಾನು ಯಾವ ರೀತಿ ಕಲಾವಿದ ಅಂತಂದರೆ ನಾನು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ. ಇನ್ ಕೇಸ್ ಯಾವುದು ಕೊಟ್ಟಿಲ್ಲ ಅಂತಂದರೆ ಒಂದು ಕ್ಯಾರೆಕ್ಟರ್ ಚೆನ್ನಾಗಿರೋದು ಕೊಟ್ಟರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತೀನಿ, ಕೂರೋದಕ್ಕೆ ಚೇರ್ಗಳಲ್ಲಿ ಇದ್ದರೂ ಪರವಾಗಿಲ್ಲ ಅಂತ. ಬಟ್ ಅಂತಹ ಕಲಾವಿದ ಆಗಿದ್ರು ಕೂಡ ನನಗೆ ಕ್ಯಾರವನ್ ಕೊಟ್ಟು, ನನಗೆ ಒಳ್ಳೆಯ ಕ್ಯಾರೆಕ್ಟರ್ ಕೊಟ್ಟು, ನನಗೆ ಏನು ಖುಷಿಯಾಗುವಂತಹ ಪೇಮೆಂಟ್ ಕೊಟ್ಟು ಎಲ್ಲನೂ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಿಂದ ಸಿನಿಮಾ, ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತ, ಬಟ್ ನಾನಂತೂ ಈ ಸಿನಿಮಾ ಇಷ್ಟಪಟ್ಟು ಮಾತ್ರ ಮಾಡಿರೋದು, ಕಷ್ಟಪಟ್ಟಲ್ಲ. ಸೊ ಹಾಗಾಗಿ ಶೈಲೇಂದ್ರ ಬಾಬು ಸರ್ಗೆ ಆ್ಯಂಡ್ ಅವ್ರ ಪ್ರೊಡಕ್ಷನ್ ಹೌಸ್ಗೆ ದೊಡ್ಡ ಥ್ಯಾಂಕ್ ಯು. ಆ್ಯಂಡ್ ನಿಯರ್ಲಿ ಒಂದು 40-45 ದಿನ ಟೋಟಲ್ ಶೂಟ್ ಇತ್ತು, ನನಗೆ ಅದರಲ್ಲಿ ಒಂದು 28 ದಿನ ಏನೋ ಶೂಟ್ ಇತ್ತು. ಸೊ ಬೆಂಗಳೂರಲ್ಲಿ, ಆಮೇಲೆ ಬಿಜಾಪುರದಲ್ಲಿ, ಆಮೇಲೆ ಮೈಸೂರಲ್ಲಿ, ಆಮೇಲೆ ಮಧುಗಿರಿಯಲ್ಲಿ ಇಲ್ಲೆಲ್ಲ ಶೂಟ್ ಆಗಿರೋವಂಥದ್ದು. ಒಟ್ಟಿನಲ್ಲಿ ಸಿನಿಮಾ ನಿಮಗೆ ಥ್ರಿಲ್ ಕೊಡುತ್ತೆ, ಎಂಟರ್ಟೈನ್ಮೆಂಟ್ ಬೇಸಿಕ್ ಫ್ಯಾಕ್ಟ್ರು, ಎಂಟರ್ಟೈನ್ಮೆಂಟ್ ನಿಮಗೆ ಸ್ಟಾರ್ಟಿಂದ ಎಂಡ್ ತನಕ ಇರುತ್ತೆ. ಅದ್ರ ಜೊತೆಗೆ ಇದರ ಸ್ಕ್ರೀನ್ ಪ್ಲೇ ಹೇಗಿದೆ ಅಂತಂದರೆ, ಐ ಕ್ಯಾನ್ ಬೆಟ್ ಏನು ಅಂತಂದರೆ ನಿಮಗೆ ಇಂಟರ್ವಲ್ ಬರಬೇಕಾದ್ರೆ
ಡೆಫಿನೆಟ್ಲಿ ಥ್ರಿಲ್ ಆಗುತ್ತೆ. ಅವ್ರ ಸ್ಟೋರಿ ಹೇಳಬೇಕಾದ್ರೆ ಇಂಟರ್ವಲ್ ಪಾಯಿಂಟೇ ನನಗೆ ಥ್ರಿಲ್ ಆಗಿದ್ದು, ನನಗೆ ಕನ್ಫ್ಯೂಸ್ ಆದ ಹೀಗೆ ಹೇಳೋದು ಸಾಧ್ಯ ಅಂತ. ಸೊ ಇದೇ ಫೀಲ್ ನಿಮಗೆ ಸಿನಿಮಾ ನೋಡಿದಾಗ ಇಂಟರ್ವಲ್ ಪಾಯಿಂಟಲ್ಲಿ ಆಗೇ ಆಗುತ್ತೆ. ಅದು ಏನು ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಒಂದು ತುಳುವಲ್ಲಿ ನೀವು ಒಂದು ಟ್ರೆಂಡ್ ಸೆಟ್ ಮಾಡಿದ್ರಿ, ಸೊ ನಿಮ್ದೇ ಒಂದಿಷ್ಟು ಅಭಿಮಾನಿ ಬಳಗ ಇದೆ, ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಬಿಲ್ಡ್ ಆಗಿದೆ ಆಫ್ಟರ್ ಗಿರ್ಗಿಟ್, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆದ ಮೇಲೆ ನಿಮಗೆ ಬಂದಿರುವಂತ ಆಫರ್ ಇದು. ಸೊ ಇವಾಗ ಅದಾದ್ಮೇಲೆ, ಇವಾಗ ನಿಮ್ಮ ಅದಾದ್ಮೇಲೆ ಗಮ್ಜಲ್ ಅಂತ ಒಂದು ಕೂಡ ಸಿನಿಮಾ ರಿಲೀಸ್ ಆಯ್ತು, ಬಟ್ ಅದಕ್ಕಿಂತನೂ ಇದೊಂದು ತುಂಬಾ ತೂಕ ಜಾಸ್ತಿ ಇರುವಂತ ಸಿನಿಮಾ, ಸ್ಟಾರ್ ಕಾಸ್ಟ್ ಎಲ್ಲ ದೊಡ್ಡದಿದೆ, ಪ್ರೊಡಕ್ಷನ್ ಹೌಸ್ ದೊಡ್ಡದಿದೆ. ಸೊ ಗಿರ್ಗಿಟ್ ನೋಡಿ, ಇದು ರೂಪೇಶ್ ಅವರಿಂದ ಒಂದು ತುಂಬಾ ಒಳ್ಳೆ ನಟನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಈ ಸಿನಿಮಾದಿಂದ ನಿಮ್ಮ ಸ್ಪೆಷಲ್ ಏನಿರಬಹುದು, ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು? ಖಂಡಿತ, ನೀವು ಗಿರ್ಗಿಟ್ನ ಆ್ಯಂಡ್ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಳು ಸಿನಿಮಾ ಅಂತಂದರೆ ನಾವು ಅದೊಂದು ಬೇರೆ ಟೈಪಲ್ಲಿ ಮಾಡ್ತೀವಿ, ಆ್ಯಂಡ್ ಅದರ ಏನು ಅದರಲ್ಲಿರುವಂಥ ಅಂಶಗಳೆಲ್ಲ ಬೇರೆ ಇರುತ್ತೆ. ನಾವು ಕಾಮಿಡಿ 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 ಅಂತ ಎಕ್ಸ್ಪೆಕ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಆ ರೀತಿಯಲ್ಲಿ ತುಂಬಿಸಿರ್ತೀವಿ. ಬಟ್ ಈ ಸಿನಿಮಾ ಡೆಫಿನೆಟ್ಲಿ ನೀವು ಕೇಳಿದಕ್ಕೆ ಉತ್ತರ ಏನು ಅಂತಂದರೆ, ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಒಂದು ಆ್ಯಕ್ಟಿಂಗ್ಗೆ ತುಂಬಾ ಸ್ಪೇಸ್ ಇರೋವಂತಹ ಒಂದು ಸಬ್ಜೆಕ್ಟ್ ಇದು. ಇಲ್ಲಿ ನಾನು ಓವರ್ಆಲ್ ಆಗಿ ಸಿನಿಮಾ ನೋಡಿದ್ರೆ ನನ್ನ ನಟನೆಯ ಬಗ್ಗೆ ಡೆಫಿನೆಟ್ಲಿ ನೀವು ಮಾತಾಡ್ತಿರೋನ್ನುವಂಥ ಒಂದು ನಂಬಿಕೆ ಇದೆ. ಯಾಕೆಂತಂದರೆ ಈಗಾಗಲೇ ನನ್ನ ಫ್ರೆಂಡ್ಸ್ಗೆಲ್ಲ ಸಿನಿಮಾ ತೋರಿಸಿದ್ದೀನಿ. ಸೊ ತುಂಬ ಜನ ಹೇಳ್ತಾರೆ ಆ್ಯಕ್ಟಿಂಗ್ ತುಂಬ ಇಂಪ್ರೂವ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಕಾಣ್ತಾ ಇದೆ ನಿನ್ನ ಪರ್ಫಾರ್ಮೆನ್ಸು ಅಂತ. ಬಟ್ ನನ್ನ ಫ್ರೆಂಡ್ಸ್ ಹೇಳೋದಕ್ಕಿಂತನೂ ಜನ ನೋಡಿದ ಮೇಲೆ ಅದನ್ನು ಹೇಳಿದ್ರೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಒಂದು ಮಾತು ಹೇಳ್ಬೋದು, ಯಾರೆಲ್ಲ ಗಿರ್ಗಿಟ್ ನೋಡಿ ಅದರ ಎಕ್ಸ್ಪೆಕ್ಟೇಷನಿಂದ ಬಂದಿರ್ತಾರೆ, ಇದೊಂದು ಕನ್ನಡ ಸಿನಿಮಾ ಡೆಫಿನೆಟ್ಲಿ, ತುಳು ಎಕ್ಸ್ಪೆಕ್ಟೇಷನ್ ಇಲ್ಲಿ ಇಡೋಕ್ಕಾಗಲ್ಲ. ಬಟ್ ಈ ಸಿನಿಮಾ ನೋಡಿದವರಿಗೆ ಒಂದು ನನ್ನ ಕ್ಯಾರೆಕ್ಟರ್ ಇಷ್ಟ ಆಗ್ಬೋದು, ತುಂಬ ಇಷ್ಟ ಆಗ್ಬೋದು ಕ್ಯಾರೆಕ್ಟ್ರು. ಯಾಕೆಂತಂದರೆ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಇಷ್ಟ ಆಗುತ್ತೆ, ಯಾಕೆಂತಂದರೆ ಅದರಲ್ಲಿ ಎಲ್ಲ ರೀತಿಯ ಭಾವನೆಗಳಿದೆ. ಒಂದು ಡಿರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಿರೋವಂಥದ್ದು, ಸೊ ಹಾಗಾಗಿ ನನಗೆ ರಿಲೇಟ್ ಆಗುತ್ತೆ. ಯಾಕೆಂತಂದರೆ ನಾನು ಗಿರಿಗಿಟ್ ಮಾಡಬೇಕಾದ್ರೆ ನಾನು ಒಬ್ಬ ನಿರ್ದೇಶಕ, ನನಗೂ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ. ಸೊ ಅದೆಲ್ಲ ನಿಮ್ಗೆ ಗೊತ್ತಿದೆ ಕತೆ ಮಂಗಳೂರು ಅವರಿಗೆ. ಸೊ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ, ಮೂರು ಜನ ನಾನು ನನ್ನದು ಎಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಸಿನಿಮಾ ಮಾಡಿರೋವಂಥದ್ದು, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು, ಆದರೂ ಒಂದು ಪ್ರೊಡ್ಯೂಸರ್ ನಮಗೆ ಎಂಡಲ್ಲಿ ಕೈ ಕೊಟ್ಟರು. ಸೊ ಹಾಗಾಗಿ ಇನ್ನೊಂದು ಪ್ರೊಡ್ಯೂಸರ್ ಬೇಕಿತ್ತು ನಮಗೆ. ಸೊ ಆ ಒದ್ದಾಟಗಳು ಏನಿತ್ತು ಈ ಸಿನಿಮಾದಲ್ಲಿ ಓದಿದೆ. ಸೊ ಹಾಗಾಗಿ ಅದು ನನಗೆ ಕನೆಕ್ಟ್ ಆಗಿ ನನಗೆ ಆ್ಯಕ್ಟ್ ಮಾಡೋದು ಇನ್ನೂ ಈಸಿ ಆಯಿತು. ಆ್ಯಕ್ಟ್ ಮಾಡೋದಕ್ಕಿಂತನೂ ಇಲ್ಲಿ ನಾನೇನು ಗಿರಿಗಿ ಟೈಮಲ್ಲಿ ಸ್ಟ್ರಗಲ್ ಆಗಿದ್ದೆ, ಸ್ಟ್ರಗಲ್ ಪಟ್ಟಿದ್ದೆ, ಸೊ ಅದನ್ನು ಬಿಹೇವ್ ಮಾಡಿದ್ರೆ ಸಾಕಿತ್ತು. ಸೊ ಅದು ಈಸಿ ಆಯಿತು ನನಗೆ. ಆ್ಯಂಡ್ ಈ ಕ್ಯಾರೆಕ್ಟರ್ ಯಾರು ನಿರ್ದೇಶಕರಾಗಬೇಕು ಅಂತ ಇರ್ತಾರೆ ಅವ್ರಿಗೂ ಇನ್ನಷ್ಟು ಕನೆಕ್ಟ್ ಆಗುತ್ತೆ. ಒಟ್ಟಲ್ಲಿ ನನಗಂತೂ ತುಂಬ ಕನೆಕ್ಟ್ ಆಗಿ ಈ ಕ್ಯಾರೆಕ್ಟ್ರು ಎಲ್ಲ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಕಲಾವಿದರು ಎಷ್ಟು ಕಲಿತರು ಮತ್ತಷ್ಟು ಕಲಿಯೋದಿದೆ ಕಲಿಯೋದಿದೆ ಪ್ರತಿ ಸಲ ಕೂಡ ಹೇಳ್ತಾರೆ. ಈಗ ಭಾವನಾ ಮೆನನ್ ಅವರು ಆಲ್ರೆಡಿ ತುಂಬ ಹೆಸರು ಮಾಡಿದ್ದವರು, ಸೊ ಈ ಸಿನಿಮಾದಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಅಂತ ಸ್ಕ್ರಿಪ್ಟ್ ಹೇಳಿದ ಮೇಲೆ ಶೂಟಿಂಗ್ ಸ್ಪಾಟಲ್ಲಿ ನಿಮ್ಮ ಕನ್ವರ್ಸೇಷನ್ ಹೇಗಿತ್ತು, ಆ ಪಾತ್ರಕ್ಕೆ ತಯಾರಿಗಳು ಅಥವಾ ಅವ್ರು ನಿಮ್ಗೆ ಏನಾದರೂ ಹೇಳಿಕೊಟ್ರ ಅಥವಾ ನೀವು ಅವ್ರ ಹತ್ರ ಏನಾದರೂ ಶೇರ್ ಮಾಡ್ಕೊಂಡ್ರ, ಹೇಗಿತ್ತು ಆ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ? ಡೆಫಿನೆಟ್ಲಿ ನಾನು ತುಳು ನಟ ಆಗಿರೋದ್ರಿಂದ ಕನ್ನಡದಲ್ಲಿ ದೊಡ್ಡ ನಟರು ಅಂತಂದರೆ ನಮಗೆ ಒಂದು ನರ್ವಸ್ನೆಸ್ ಅಲ್ಲೇ ಇದ್ರೂ ಏನೋ ಒಂದು ಗೌರವ ಜಾಸ್ತಿ ಇರುತ್ತೆ. ಆ ಗೌರವನೇ ಒಂದು ಸ್ವಲ್ಪ ಲೈಟಾಗಿ ಒಂದು ನರ್ವಸ್ ಅಥವಾ ಭಯನ ಉಂಟು ಮಾಡುತ್ತೆ ನಮ್ಮ ಒಳಗಡೆ. ಸೊ ನನಗೆ ಅವತ್ತು ಫಸ್ಟ್ ಡೇ ಶೂಟ್ ಈಗಲೂ ನೆನಪಿದೆ, ಸಿನಿಮಾದ ಫಸ್ಟ್ ಡೇ ಶೂಟ್ ನಂದೇ ಇದ್ದಿದ್ದು ಇಫ್ ಐಮ್ ನಾಟ್ ರಾಂಗ್. ಸೊ ಅವತ್ತು ಭಾವನಾ ಮತ್ತು ನನ್ನ ಕಾಂಬಿನೇಷನು, ಸೊ ಫಸ್ಟ್ ಒಂದು ಸೀನ್ ಏನೋ ಅವ್ರು ಇರಲಿಲ್ಲ, ಸೆಕೆಂಡ್ ಸೀನಿಗೆ ಅವ್ರಿಗೂ ನನಗೂ ಇದ್ದಿದ್ದು. ಸೊ ಅವ್ರದ್ದು ಸೀನ್ ಸ್ಟಾರ್ಟ್ ಆಗಬೇಕು ಅಂತಂದರೆ ನಾನು ಸೀನ್ ತೆಗೆದಕ್ಕಿಂತ ಮುಂಚೆನೇ ಅಲ್ಲಿದ್ದೆ ಕ್ಯಾಮ್ರಾ ಮುಂದೆ, ಇನ್ನು ಅವ್ರು ಬಂದ ಮೇಲೆ ನಾನು ಬರೋದು ಬೇಡ ಅಂತ. ಸೊ ಎಲ್ಲ ರೀಡ್ ಮಾಡಿಕೊಂಡು ಎಲ್ಲ ರೆಡಿ ಇದ್ದೆ. ನಾನು ಶೂಟಲ್ಲಿ ಯಾವತ್ತೂ ಹಂಗೆ ಇರ್ತೀನಿ, ನಾನು ಫಸ್ಟ್ ಎಲ್ಲ ರೀಡ್ ಮಾಡಿಕೊಂಡು ಎಲ್ಲೂ ತಪ್ಪಬಾರ್ದು, ಎಲ್ಲೂ ಮಿಸ್ ಆಗಬಾರ್ದು, ಅದೆಲ್ಲ ಫೋಕಸ್ ಮಾಡ್ಕೊಂಡು ಇರ್ತೀನಿ ಪ್ರತಿ ಸಿನಿಮಾದಲ್ಲೂ. ಅದೇ ರೀತಿ ಡೈಲಾಗ್ ಎಲ್ಲ ಕರೆಕ್ಟಾಗಿ ಗೊತ್ತಿತ್ತು ನನಗೆ. ಸೊ ನನಗೆ ಒಂದು ಏನೋ ಒಂದು ಅಂಜಿಕೆ ಇತ್ತು ಅಂದರೆ ಅಷ್ಟು ದೊಡ್ಡ ಹೀರೋಯಿನ್ ಇವಾಗ ಫಸ್ಟ್ ಟೇಕಲ್ಲ, ಅದಕ್ಕಿಂತ ಮುಂಚೆ ನಾನು ಮಾತಾಡಿಲ್ಲ ಅವ್ರ ಹತ್ರ, ಸೆಟ್ಟಲ್ಲೂ ನಾನು ಮಾತಾಡಿಲ್ಲ, ಫಸ್ಟ್ ಮಾತಾಡ್ತಿರೋದು ಆ ಸೀನಲ್ಲಿ. ಸೊ ನನಗೆ ಒಂದು ಸಣ್ಣ ನರ್ವಸ್ನೆಸ್ ಇತ್ತು. ಬಟ್ ಅವ್ರು ಬಂದರು, ಬಂದಾಗ ನಾನು ಅವ್ರ ಮುಖ ನೋಡೋದಕ್ಕೂ ನನಗೆ ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಸೊ ಬಂದರು, ವಿಷ್ ಎಲ್ಲ ಮಾಡಿದ್ರು. ಸೊ ಮಾತಾಡಿದ್ವಿ, ಹೀಗೆ ಇದ್ದಿದ್ದು ನಂದು ಡೈಲಾಗು ನಿಮ್ಮದು ಡೈಲಾಗು ಅಂತ. ಸೊ ಒಂದು ಸ್ವಲ್ಪ ಲೈಟಾಗಿ ರಿಹರ್ಸಲ್ ಮಾಡಿಕೊಂಡ್ವಿ. ಆ್ಯಂಡ್ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ದರು, ಬರಬೇಕಾದ್ರೇ ಅವರೇ ಒಂದು ಹಾಯ್ ಅಂತೆಲ್ಲ ಮಾತಾಡಿದ್ರು. ಸೊ ಅವಾಗ ಒಂದು ರೇಂಜಿಗೆ ನಮ್ಗೆ ಅನ್ನಿಸ್ತು, ಓಕೆ ಇವರು ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ನಮಗೆ ಸೂಟ್ ಆಗ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಬೇಸಿಕಲಿ ನಾನು ಕಾಸರಗೋಡಿನಲ್ಲಿ ಹುಟ್ಟಿರೋದ್ರಿಂದ ನನಗೆ ಮಲಯಾಳಂ ಗೊತ್ತು. ಸೊ ಮಲಯಾಳಂ ಮಾತಾಡ್ತೀನಿ ನಾನು. ಸೊ ಹಾಗಾಗಿ ನಾನು ಆ ಗ್ಯಾಪಲ್ಲಿ ಏನು ಮಾಡಿದೆ, ಸೊ ಅವ್ರಿಗೂ ಎಲ್ಲ ಕನ್ನಡ ಮಾತಾಡೋರು ಇದ್ದರು, ಅವ್ರಿಗೂ ಕನ್ನಡ ಅಷ್ಟೊಂದು ಕ್ಲಿಯರಾಗಿ ಬರೋಲ್ಲ.
ಸೊ ಬರುತ್ತೆ ಬಟ್ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅವರು. ಸೊ ನಾನೇನು ಮಾಡಿದೆ, ನಾನು ಮಲಯಾಳಮಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ ಅವ್ರ ಹತ್ರ. ಸೊ ಅದೊಂದು ಒಳ್ಳೆ ರೀತಿಯ ಕನೆಕ್ಷನ್ ಆಯಿತು. ಸೊ ಯಾರ ಎದುರು ಕೂಡ ನಾವು ನಮ್ಮ ಪಾಡಿಗೆ ಮಲಯಾಳಮಲ್ಲಿ ಮಾತಾಡಿಕೊಂಡು ಇನ್ನೂ ಕಂಫರ್ಟೆಬಿಲಿಟಿ ಜಾಸ್ತಿ ಆಯಿತು. ಸೊ ಅದು ತುಂಬ ಈಸಿ ಆಯಿತು. ಸೊ ಮಲಯಾಳಂ ಗೊತ್ತಿದ್ದದ್ದು ಆ್ಯಂಡ್ ಅವರು ಮೂಲತಃ ಮಲಯಾಳಂನ ನಟಿಯಾಗಿದ್ದಿದ್ದು ನನಗೆ ತುಂಬ ಈಸಿ ಆಯಿತು. ಅದು ಎಷ್ಟು ಈಸಿ ಆಯಿತು ಅಂತಂದರೆ ನಮ್ಮ ಸೀನ್ ಬಗ್ಗೆ ನಾವು ಕಂಫರ್ಟೆಬಲ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಅದು ಈಸಿ ಆಯಿತು. ಸೊ ಅವ್ರು ಏನೇ ಇದ್ರು ಕೂಡ ಅವ್ರಿಗೆ ನನ್ನನ್ನು ನೋಡಿದ್ರೆ ಆ ಊರಿನವರು ಅನ್ನೋಂಥ ಒಂದು ಫೀಲ್ ಬರ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಸೀನಿಗೆ ಮತ್ತೆ ಹೇಗಾಯಿತು ಅಂತಂದರೆ, ನೆಕ್ಸ್ಟ್ ಸೀನಿಗೆ ನಾನು ಫಸ್ಟೇ ಹೋಗ್ತಾಯಿದ್ದೆ ಕ್ಯಾರನ್ ಹೋಗಿ, ನಾವು ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಎಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಸೊ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕೋ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು. ಸೊ ಎಲ್ಲೂ ಕೂಡ ಅವರು ತುಂಬ ದೊಡ್ಡ ಹೀರೋಯಿನ್, ನಾನು ನ್ಯೂ ಕಮರ್ ಈ ಫೀಲೇ ಇರಲಿಲ್ಲ ಅವ್ರಿಗೆ. ಸೊ ಅವರು ಕೂಡ ಒಂದು ನಟನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಅಂತಹ ಫೀಲಲ್ಲೇ ಮಾಡ್ತಾಯಿದ್ರು. ಸೊ ಭಾವನಾ ಅವರಿಗೆ ನನ್ನ ಥ್ಯಾಂಕ್ ಯು ಯಾವತ್ತಿದೆ, ಯಾಕೆಂತಂದರೆ ಆ ಒಂದು ಸಿನಿಮಾದಲ್ಲಿ ಆ ರೀತಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ಅದಕ್ಕೆ ಅವರು ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಸಾಕಷ್ಟು ನಿಮ್ಮ ಸ್ಟ್ರಗಲ್ ಲೈಫೆಲ್ಲ ನೋಡಿದ್ದೀರ, ಎಲ್ಲ ಒಂದು ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳಿಗಿರುತ್ತೆ. ಫ್ಯೂಚರಲ್ಲಿ ನಾನು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ವರ್ಕ್ ಮಾಡಬೇಕು, ನಾನು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಿಗುವಂಥ ಒಂದು ಏನು ಫೆಸಿಲಿಟೀಸ್ಗಳು ನಮಗೆ ಸಿಗಬೇಕು ಅಂತ. ಇವಾಗ ಇಂಟರ್ವ್ಯೂದಲ್ಲಿ ನೀವೊಂದು ಮಾತು ಹೇಳಿದ್ರಿ, ನಾನು ಸಾಕಷ್ಟು ವಿಚಾರ ಕೇಳದೆ ನನಗೆ ಕ್ಯಾರವನ್ ಅದೇ ಇಲ್ಲ ಬಂತು ಅಂತ. ಸೊ ನಿಮ್ಮ ಈ ಸ್ಟ್ರಗ್ಲಿಂಗ್ ಲೈಫಲ್ಲಿ ಇದೊಂದು ತುಂಬ ಒಂದು ಒಳ್ಳೆ ಟೈಮ್ ಅಂತ ಅನಿಸುತ್ತಾ ನಿಮಗೆ? ಡೆಫಿನೆಟ್ಲಿ ಇನ್ನೂ ಕೂಡ ಕಂಪೇರ್ ಮಾಡಿದ್ರೆ ಅಂದರೆ ಇನ್ನೂ ಕೂಡ ಒಳ್ಳೆ ಸಿನಿಮಾಗಳು ಮಾಡಬೇಕು. ಬಟ್ ಹಿಂದಿನ ಒಂದು ಜರ್ನಿಗೆ ಕಂಪೇರ್ ಮಾಡಿದ್ರೆ ಈಗ ಒಂದು ಡೆಫಿನೆಟ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ನಾವು ಒಂದು ಸ್ವಲ್ಪ ನೋಡಿಕೊಂಡು ಆ ಮಾಡಬೇಕಾ ಬೇಡವಾ, ಈ ಸಿನಿಮಾ ಬೇಕಾ ಬೇಡವಾ, ಸ್ವಲ್ಪ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪೊಸಿಷನ್ಗೆ ದೇವರು ತಂದುಕೊಟ್ಟಿದ್ದಾರೆ ಅಂತಂದರೆ ಅದು ತುಂಬ ಖುಷಿಯಾಗುತ್ತೆ. ಬಟ್ ನೀವು ಹೇಳ್ದಂಗೆ ನನಗೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಯಾವುದು ಅಲ್ಲಿರುವಂಥ ಫೆಸಿಲಿಟಿ ಇರ್ಬೋದು, ನನಗೆ ಮಧ್ಯಾಹ್ನ ಊಟ ಕೊಡದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರೆ ಸೊ ಅದಕ್ಕಿಂತ ಖುಷಿ ಏನೂ ಇಲ್ಲ. ಸೊ ನಾನು ಅದು ಅರ್ಥ ಮಾಡ್ಕೊಂಡಿದ್ದೀನಿ, ಸಿನಿಮಾದಲ್ಲಿ ನಾವು ಸೆಟ್ಟಲ್ಲಿ ನಮಗೆ ಏನು ಸಿಗುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಕ್ರೀನಲ್ಲಿ ಏನು ಸಿಗುತ್ತೆ, ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನಮ್ಮಿಂದ ಏನು ಜನರಿಗೆ ಸಿಗುತ್ತೆ ದ್ಯಾಟ್ ಇಸ್ ಇಂಪಾರ್ಟೆಂಟ್. ಸೊ ಗೋವಿಂದ ಗೋವಿಂದದಲ್ಲಿ ಅದೆರಡೂ ಸಿಕ್ಕಿದೆ, ಸೆಟ್ಟಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಸ್ಕ್ರೀನಲ್ಲೂ ಚೆನ್ನಾಗಿರುವಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಎಲ್ಲರ ಹತ್ರ ಎಲ್ಲ ನಿರ್ಮಾಪಕರ ಹತ್ರ ಅಥವಾ ನಿರ್ದೇಶಕರ ಹತ್ರ ನಾನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋದು ಅದೇನೆ, ಅಲ್ಲ ಬಾಕಿದ್ದು ಬೇಕು, ಪೇಮೆಂಟ್ ಅದೇ ಎಲ್ಲ ಬೇಕು, ಜೀವನ ಹೋಗಬೇಕು. ಬಟ್ ಫಸ್ಟ್ ಏನು ಅಂತಂದರೆ ಫಸ್ಟ್ ಎಲ್ಲರ ಹತ್ರ ನಾನು ಅದೇ ಹೇಳೋದು, ನನಗೆ ಒಳ್ಳೆ ಕ್ಯಾರೆಕ್ಟರ್ ಆದರೆ ಬಾಕಿದೆಲ್ಲ ನಾನು ಕಾಂಪ್ರಮೈಸ್ ಮಾಡ್ತೀನಿ. ಸೊ ಒಳ್ಳೆ ಕ್ಯಾರೆಕ್ಟರ್ ಸಿಗಲಿ ಅಂತ. ಈಗ ಕಲಾವಿದರು ಒಂದು ಪಾತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವೊಮ್ಮೆ ಅವ್ರನ್ನ ಅವರೇ ಬೂಸ್ಟ್ ಮಾಡ್ಕೊಳ್ತಾರೆ, ಒಂದು ಪಾಸಿಟಿವ್ ಎನರ್ಜಿ ತುಂಬ್ಕೊತಾರೆ. ಸೊ ಒಬ್ಬ ಸಾಕಷ್ಟು ಹೊಸ ಕನ್ನಡದ ಕಲಾವಿದರು ಹಳೆಯ ಕಲಾವಿದರ ಸಿನಿಮಾಗಳನ್ನು ನೋಡಿಕೊಂಡು ಅಥವಾ ಅವರ ಪಾತ್ರದ ಒಂದು ವರ್ಸಟೈಲಿಟಿ, ಒಂದು ಕಣ್ಣಲ್ಲಿ ನಟನೆ ಮಾಡೋದಂಥದನ್ನು ಕಲಿತಾರೆ. ಕನ್ನಡದಲ್ಲಿ ನೀವು ಯಾರನ್ನಾದರೂ ಆ ಥರ ಫಾಲೋ ಅಥವಾ ನಿಮ್ಮ ಒಂದು ಅಡ್ಮೈರ್ ಆ ಥರ ಏನಾದರೂ ಥಿಂಕ್ ಮಾಡಿ ಸಿನಿಮಾಗಳನ್ನು ನೋಡಿ ತುಂಬ ಇನ್ಸ್ಪೈರ್ ಆದದ್ದು ಇದೆಯಾ? ಅಂದರೆ ನಾನು ಇನ್ಸ್ಪೈರ್ ಅಂತ ಹೇಳೋದಕ್ಕಿಂತನೂ ಕಲಿಯೋದಕ್ಕೋಸ್ಕರ ಡೆಫಿನೆಟ್ಲಿ ತುಂಬ ಜನರನ್ನ ಫಾಲೋ ಮಾಡ್ತೀನಿ. ಮೇನ್ಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಸುದೀಪ್ ಸರ್ನ ನೋಡ್ತೀನಿ ನಾನು. ಅವ್ರದ್ದು ಮ್ಯಾನರಿಸಮು ಅದೆಲ್ಲ ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಾದಂತಹ ಮ್ಯಾನರಿಸಮ್ ಕೊಡ್ತಾರೆ. ಆ್ಯಂಡ್ ಇವಾಗ ಆ್ಯಕ್ಟಿಂಗ್ ಜೊತೆ ಒಂದು ಸ್ವಲ್ಪ ಆ್ಯಕ್ಷನ್ ಬಗ್ಗೆ ಬಂದಾಗ ನಾವು ದರ್ಶನ್ ಸರ್ನ ನೋಡೇ ನೋಡ್ತೀವಿ. ಯಾಕೆಂತಂದರೆ ಅವ್ರು ಕೊಡುವಂತಹ ಆ ಒಂದು ಫೈರು ಸ್ಕ್ರೀನ್ ಮೇಲೆ ಅದು ಹೇಗೆ ಅಂತ ನಮ್ಗೆ ಅರ್ಥ ಆಗಲ್ಲ, ಅದು ಹೇಗೆ ಬರುತ್ತೆ ಅಂತ. ಸೊ ತುಂಬ ನಟರನ್ನ ಯಾರೆಲ್ಲ ಅಂದರೆ ತುಂಬ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಜನ ಅಪ್ಪು ಸರ್ ಇರ್ಬೋದು, ಅವ್ರದೆಲ್ಲ ಸಿನಿಮಾ ನಾನು ಯುವರತ್ನ ಮತ್ತೆ ಮತ್ತೆ ನೋಡ್ತಾ ಇದ್ದೆ. ಯಾಕೆಂತಂದರೆ ಅದರಲ್ಲಿ ಒಂದು ಏನೋ ಒಂದು ಎನರ್ಜಿ ಇದೆ. ಸೊ ಅದು ಹೇಗೆ ಅವ್ರು ತರ್ತಾರೆ ಅಂತ. ಸೊ ಅದು ಕಲಿಯೋದೆ ನೀವು ಹೇಳೋದಂಗೆ ಒಂದು ಪ್ರೊಸೆಸ್ಸು, ಅದಷ್ಟು ಬೇಗ ಗೊತ್ತಾಗಲ್ಲ, ಅವ್ರಿಗೂ ಮಾಡಿ ಮಾಡಿ ಅದು ಒಳಗಡೆ ತುಂಬಿಕೊಂಡಿರುತ್ತೆ. ಸೊ ನಾವು ಕಲಿತಾ ಇದ್ದೀವಿ, ಮೋಸ್ಟ್ಲಿ ಎಂಡ್ ಸಿನಿಮಾ ತನಕ ಆ ಕಲಿಯೋ ಪ್ರೊಸೆಸ್ ಹಾಗೆ ಮುಂದುವರಿತಾ ಇರುತ್ತೆ. ಈಗ ತುಂಬಾ ಬದಲಾವಣೆ ಆಗಿದೆ ನಿಮ್ಮ ನಟನೆಯಲ್ಲಿ, ಚೂಸಿ ಇದರಲ್ಲಿ, ಅಪ್ಕಮಿಂಗ್ ಸಿನಿಮಾಸ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನಗಳು? ಡೆಫಿನೆಟ್ಲಿ ಇವಾಗ ಗೋವಿಂದ ಗೋವಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದೀನಿ. ಯಾರು ನೋಡ್ತಾರೋ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಚೆನ್ನಾಗಿರುವಂಥ ಸಿನಿಮಾ ಪ್ಲಸ್ ಮನೋರಂಜನೆ. ಅದಾದಮೇಲೆ ಇನ್ನೊಂದು ಲವ್ ಮಿ ಆರ್ ಹೇಟ್ ಮಿ ಅಂತ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಕೂಡ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಇನ್ನೊಂದು ಹೀರೋ ಥರ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ತುಳುವಲ್ಲಿ ನನ್ನದೇ ನಿರ್ದೇಶನ, ಗಿರಿಗಿಟ್ ನಾನೇ ಡಿರೆಕ್ಷನ್ ಮಾಡಿದ್ದೆ. ಇದಾದಮೇಲೆ ಸೆಕೆಂಡ್ ಡಿರೆಕ್ಷನ್ ಸರ್ಕಸ್ ಬರ್ತಾ ಇದೆ, ಅದು ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್. ಅದಾದಮೇಲೆ ಇನ್ನಷ್ಟು ಪ್ರಾಜೆಕ್ಟ್ಗಳಿದೆ ಕನ್ನಡದಲ್ಲೂ, ಒಂದು ಸದ್ಯದಲ್ಲೇ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಅದು ಕೂಡ ಖಂಡಿತ ಈ ಇಲ್ಲಿ ತನಕ ಮಾಡಿರುವಂತಹ ಏನು ಸಿನಿಮಾಗಳ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಏನು ಅಂದ್ಕೋತೀನಿ ಅಂದರೆ, ಯಾವುದೇ ಒಂದು ಸಿನಿಮಾ ಆದರೂ ಬೇರೆಯವರ ಸಿನಿಮಾದ ಜೊತೆ ಕಾಂಪಿಟೇಷನ್ ಮಾಡೋದಕ್ಕಿಂತ ನನ್ನ ಹಿಂದಿನ ಸಿನಿಮಾ ಅದಕ್ಕಿಂತ ಒಂದು ಸ್ವಲ್ಪ 1% ಆದರೂ ಬೆಟರ್ ಮಾಡಬೇಕು.
ಆವಾಗ ನಾನು ಗೆದ್ದಂಗೆ. ಸೊ ಆ ಬೆಟರ್ಮೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸಿನಿಮಾ ಗಲ್ಲಿ ಚಾನೆಲ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.